ನನ್ನ ಹೆಸರು ಶ್ರೀಧರ್ ಅಂತ. ದಾಮೋದರ್ ಅಂತ. ದಾಮೋದರ್ ಅಂತ. ಊಟ ತುಂಬ ಚೆನ್ನಾಗಿರುತ್ತೆ. 20 ವರ್ಷದಿಂದ ಇಲ್ಲೇ ಊಟ ಮಾಡ್ತಾ ಇದ್ವಿ. 20 ಇಯರ್ಸಿಂದ ಇಲ್ಲೇ ಊಟ. ಸಣ್ಣ ಹೋಟ್ಲ್ ಇತ್ತಿದ್ದು, ಇವಾಗ ದೊಡ್ಡ ಹೋಟ್ಲ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಊಟ. ಫೇವ್ರೆಟ್, ತುಂಬ ಫೇವ್ರೆಟ್ ಸರ್. ತುಂಬ ಯಾವಾಗಲೂ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಏನೇನು ತೊಗೋತೀರಾ? ತುಂಬ ಇಷ್ಟ ಆಗಂತಪ್ಪ. ಮಟನ್ ಐಟಮು, ಚಿಕನ್ ಐಟಮು ತುಂಬ ಚೆನ್ನಾಗಿ ಮಾಡ್ತಾರೆ. ನಾಟಿ ಸ್ಟೈಲ್ ಇರುತ್ತೆ. ಆಮೇಲೆ ಊರಿನ ಸ್ಟೈಲ್ ಇರುತ್ತೆ. ಕುಂದಾಪುರ ಮಂಗಳೂರು ಆ ಸ್ಟೈಲ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಐಟಮು ಚೆನ್ನಾಗಿದೆ. ಸ್ಪೆಷಲ್ಲಾಗಿ ಮಟನ್ನು ಮಸಾಲ ತುಂಬ ಚೆನ್ನಾಗಿದೆ. ಬಿರಿಯಾನಿ ರೈಸು ಎಲ್ಲ ಚೆನ್ನಾಗಿದೆ ಸರ್. ಫೈನ್ ಆಗಿದೆ. ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ಬ್ಲಾಗ್ಸ್. ಸೊ ಇವತ್ತು ಮಲ್ನಾಡ್ ಶೈಲಿಯ ಫುಡ್ಡು. ಆಲ್ಮೋಸ್ಟ್ ಒಂದು 20 ಇಯರ್ಸಿಂದ ಈ ಪ್ಲೇಸ್ ನಡ್ಕೊಂಬರ್ತಾ ಇದ್ದಾರೆ. ಹೋಟೆಲ್ ಆರಾಧನ ಅಂತ. ತುಂಬ ಸಲ ಓಡಾಡಿದ್ದೀನಿ. ತುಂಬ ಜನ ಹೇಳ್ತಾ ಇರ್ತಾರೆ ಇವತ್ತು ಟೈಮ್ ಮಾಡಿಕೊಂಡು ಇಲ್ಲಿಗೆ ಬಂದು ಒಂದು ಶೂಟ್ ಮಾಡೋಣ ಆ್ಯಂಡ್ ನಿಮಗೆ ತೋರಿಸೋಣ ಅಂತ. ನಮ್ಮ ಈ ಸೀರೀಸಲ್ಲಿ ಮಲ್ನಾಡ್ ಫುಡ್ ತುಂಬ ತೋರಿಸಿದ್ದೀವಿ. ನೀರು ದೋಸೆ ಆಗಿರ್ಬೋದು, ಈ ಥರದ್ದೆಲ್ಲ ಒಂದಷ್ಟು ತುಂಬ ನೋಡಿದ್ದೀರಾ ನೀವು. ತುಂಬ ಜನದ ರಿಕ್ವೆಸ್ಟ್ ಇತ್ತು ಮಲ್ನಾಡ್ ಇದರಲ್ಲಿ ಒಂದು ಪೋರ್ಕ್ ಫ್ರೈ ಇದನ್ನೆಲ್ಲ ತೋರಿಸಿ ಆ್ಯಂಡ್ ಅದನ್ನು ನೀವು ಟೇಸ್ಟ್ ಮಾಡಿ. ಒಳ್ಳೆ ಪ್ಲೇಸ್ ಬೆಂಗಳೂರಲ್ಲಿ ಎಲ್ಲಿ ಅಂತ ಕೂಡಿದ್ರೆ ಲೈಕ್ ನೀವು ಫಿಂಗರ್ ಕೌಂಟ್ ಮಾಡ್ಕೋಬೋದು. ಆ ಥರ ತುಂಬ ಕಮ್ಮಿ ಪ್ಲೇಸಸ್ ಇರುತ್ತೆ, ಸ್ಪೆಷಲಿ ಫಾರ್ ದ ಪೋರ್ಕ್ ಕ್ಯೂಸಿನ್ಗೆ. ಈಗ ಒಂದಷ್ಟು ಸೀ ಫುಡ್ ಇದೆ, ಪೋರ್ಕ್ ಇದೆ ಆ್ಯಂಡ್ ಚಿಕನ್ನು ಮಟನ್ನು. ಇಲ್ಲಿ ನಾಟಿ ಸ್ಟೈಲ್ ಕೂಡ ಒಂದಷ್ಟು ಸಿಗುತ್ತೆ ನಿಮಗೆ. ತಲೆ ಮಾಂಸ ಆಗಿರ್ಬೋದು, ಬೋಟಿ ಆಗಿರ್ಬೋದು, ಕೈಮಾ ಈ ಥರದ್ದೆಲ್ಲ. ಮುದ್ದೆ ಮಾಡ್ತಾರೆ, ಅದೊಂದು ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತಾರೆ ಫ್ರೆಶ್ಶಾಗಿ. ಚಿಕ್ಕದೊಂದು ಇದರಲ್ಲಿ ತಾಮ್ರದ ಪಾತ್ರೆ, ಸೊ ಅದರಲ್ಲಿ ಮಾಡೋದ್ರಲ್ಲಿ ನಿಮ್ಗೆ ಟೇಸ್ಟು ಇದು ಬರುತ್ತೆ, ಹೆಲ್ತ್ ವೈಸು ತುಂಬ ಒಂದು ಚೆನ್ನಾಗಿರುತ್ತೆ. ಬನ್ನೇರ್ಘಟ್ಟ ಮೈನ್ ರೋಡು, ಶಾಪರ್ ಸ್ಟಾಪ್ ಏನಿದೆ ಅದು ಪಕ್ಕದ ಇದರಲ್ಲೇ ಬರುತ್ತೆ ನಿಮಗೆ. ಇಲ್ಲಿ ಲ್ಯಾಂಡ್ಮಾರ್ಕು ಇದು ಫಸ್ಟ್ ಫ್ಲೋರಲ್ಲಿ ಬರುತ್ತೆ, ಕೆಳಗಡೆ ಗಿರಿಯಾಸ್ ಇದೆ, ಮೆಟ್ರೋ ಆಪೋಸಿಟೇ ಬರುತ್ತೆ ನಿಮಗೆ. ಸೊ ಗೂಗಲ್ ಲೊಕೇಶನ್ ಹಾಕಿರ್ತೀನಿ. ಬಟ್ ಆಲ್ಸೋ ಪ್ಲೇಸು ನಾನು ನೋಡಿದಾಗ ಲೈಕ್ ಗೂಗಲಲ್ಲಿ ನೋಡಿದಾಗ ಫೋಟೋಸ್ ಆಗಲಿ ಇದಾಗಲಿ, ಯಾಕಂದರೆ ವೀಡಿಯೋಸ್ ಜಾಸ್ತಿ ಒಂದು ಇದಿಲ್ಲ ನಿಮಗೆ ರೆಫ್ರೆನ್ಸ್ಗೆ. ಸೊ 100+ ಸೀಟಿಂಗ್ ಇದೆ, ತುಂಬ ಒಂದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೆಕ್ಷನ್ ವೈಸ್ ಆಗಲಿ ಇದಾಗಲಿ ಆ್ಯಂಡ್ ಸಿಟ್ಟಿಂಗ್ ಆಗಲಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ರೆಟ್ರೋ ಫೀಲು, ಒಂದು ಮಿಲ್ಟ್ರಿ ಹೋಟೆಲ್ ಅಥವಾ ಒಂದು ಈ ರೆಟ್ರೋ ಫೀಲ್ ನಮ್ಮ ಹೋಟ್ಲ್ ಗೊತ್ತಲ್ಲ ನಿಮಗೆ. ಸ್ಪೆಷಲಿ ಬೆಂಗಳೂರು ಕಡೆ ಎಲ್ಲ ಈ ಥರದ್ದೊಂದು ಚೆನ್ನಾಗಿರುತ್ತೆ ಸಿಟ್ಟಿಂಗು. ಏನು ಸರ್ ಮಟನ್ ಗ್ರೇವಿ, ಚಿಕನ್ ಗ್ರೇವಿ, ಮುದ್ದೆ, ಮಟನ್ ಸೇರ್ವಲ್ಲಿ ಡಿಪ್ ಮಾಡಿಕೊಂಡು. ಇದು ತುಂಬ ಜನ ಗೊತ್ತಿದೆ ಪ್ಲೇಸು. 20 ಇಯರ್ಸ್ ಅಂದರೆ ನಾವು ಎಲ್ಲ ಸ್ಟೈಲ್ ಆ್ಯಕ್ಚುಲಿ ಸ್ಪೆಷಲೈಸ್ಡ್ ಇನ್ ಮಲ್ನಾಡ್ ಸ್ಟೈಲು. ಅದರಲ್ಲೂ ಈ ಪೋರ್ಕ್ ಆಗಿರ್ಬೋದು, ಸೀ ಫುಡ್ ಆಗಿರ್ಬೋದು. ರೆಗ್ಯುಲರ್ಸ್ ಅಂತೂ ಬಂದಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. 5 ವರ್ಷ 10 ವರ್ಷ 12 ವರ್ಷದಿಂದ ಎಲ್ಲ ರೆಗ್ಯುಲರಾಗಿ ಬಂದು ತಿಂತಾ ಇರೋರು ಇದರಲ್ಲಿ. ನಾನು ನಮ್ಮ ವಿಡಿಯೋ ಸೀರೀಸಲ್ಲಿ ಪೋರ್ಕ್ ಮಾಡಿಲ್ಲ ಆ್ಯಕ್ಚುಲಿ, ತುಂಬ ಜನ ಕೇಳ್ತಾ ಇದ್ರು. ಮೇಯ್ನ್ ಏನಂದರೆ ಆ ಥರ ಪ್ಲೇಸಸ್ ಸಿಗಲ್ಲ ನಮಗೆ ಅಥೆಂಟಿಕ್ ಆಗಿ. ಒಂದು ಇದು ಫಸ್ಟು ಪೋರ್ಕ್ ಮಸಾಲ ಇದೆ, ಇದು ಬಾರು ಆ್ಯಂಡ್ ವಿತ್ ಮೀಟು ಎರಡು ಸೇರಿ ಕೊಬ್ಬರಿ ಥರ ಇರುತ್ತೆ ಒಂದು ಮೇಲ್ಗಡೆ, ಅದೇನು ಸ್ಕಿನ್ ಇರುತ್ತೆ. ಯುನಿಕ್ ಟೇಸ್ಟು ಆ್ಯಂಡ್ ಮಸಾಲ ಹಾಕಿರೋದು. ಇಲ್ಲಿ ಸರ್ವಿಸ್ ಬಗ್ಗೆ ಮಾತಾಡಲೇಬೇಕು. ನೀವು ಆರ್ಡ್ರ್ ಮಾಡಿ 5 ಮಿನಿಟ್ಸು ಮ್ಯಾಕ್ಸಿಮಮ್, 5 to 10 ಮಿನಿಟ್ಸ್ ಒಳಗಡೆ ಪಟ್ಟಂತ ಬಂದ್ಬಿಡುತ್ತೆ ನಿಮಗೆ ಫುಡ್ಡೆಲ್ಲ. ಅಷ್ಟು ಫಾಸ್ಟಾಗಿರುತ್ತೆ ಸರ್ವಿಸಿಗೆ. ಇನ್ನೊಂದು ಬೈಟ್ ಹೋಗಲೇಬೇಕು. ನಾನು ತುಂಬ ದಿನ ಆಯಿತು ಆ್ಯಕ್ಚುಲಿ ತಿಂದು ಈ ಪೋರ್ಕ್ ಡಿಶಲ್ಲು, ಈ
ಮಡಿಕೇರಿಗೆ ಹೋದಾಗ ಯಾವ ಒಂದ್ಸಲ ಒಂದು ಎರಡು ಮೂರು ಸಲ ಟ್ರೈ ಮಾಡಿದೆ. ಬೆಂಗಳೂರಲ್ಲಿ ಐ ವಾಸ್ ಸರ್ಚಿಂಗ್ ಫಾರ್ ಅ ಗುಡ್ ಪ್ಲೇಸ್. ಹೊಸ ಒಂದು ಫ್ಲೇವರ್ ಇದು, ನಾರ್ಮಲ್ ನಮ್ಮ ನಾಡಿ ಸ್ಟೈಲ್ ಆಗಲಿ ಇದೆಲ್ಲ ಆ ಥರದ್ದೊಂದು ಫ್ಲೇವರ್ ಇದ್ದೀರ. ಮೀಟು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ಮಸಾಲೆನೂ ತುಂಬ ಡಿಫ್ರೆಂಟ್ ಆಗಿದೆ. ಇದು ಪೋರ್ಕ್ ಚಿಲ್ಲಿ, ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲೀಸ್ ಆ್ಯಂಡ್ ಬೇರೆ ಸ್ಪೈಸಸ್ ಎಲ್ಲ ಹಾಕಿ ಮಾಡಿದ್ದಾರೆ. ಸೊ ಈ ಕಡೆಯಿಂದ ಒಂಚೂರು ಮಸಾಲೆ ತೊಗೊಂಡು ಕ್ಯಾಪ್ಸಿಕಮ್ ಇಟ್ಕೊಂಡು ಗ್ರೀನ್ ಚಿಲ್ಲಿನೂ ಇದೆ. ಸ್ಪೈಸಿ ಇದೆ, ಲೈಕ್ ಆ್ಯಸ್ ಇನ್ ಪೆಪ್ಪರ್ದು ಸ್ಪೈಸಿ ಬರುತ್ತೆ, ಗ್ರೀನ್ ಚಿಲ್ಲಿದು ಸ್ಪೈಸಿ ಬರುತ್ತೆ. ಹೆಸರು ತಕ್ಕಂತೆ ಒಳ್ಳೆ ಒಂದು ಸ್ಪೈಸಿ ಪೋರ್ಕ್ ಫ್ರೈ ಇದು, ಲೈಕ್ ಪೋರ್ಕ್ ಚಿಲ್ಲಿ. ನಿಮ್ಮ ಹೆಸರು? ಮುರುಗೇಶ್. ಇದಕ್ಕೆ ಮುಂಚೆ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಈಗಲೂ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಅದೇ ಥರ ಟೇಸ್ಟ್ ಮೇಲೆ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಫೇವ್ರೇಟ್ ಸರ್ ಇಲ್ಲಿ ಫುಡ್? ಪೆಪ್ಪರ್ ಫ್ರೈ. ಪೆಪ್ಪರ್ ಫ್ರೈ, ಓಕೆ. ಫ್ರೈನ್ಸ್ ಎಲ್ಲ ಓಕೆ, ತುಂಬ ಜಾಸ್ತಿ ಇಲ್ಲ, ಕಡಿಮೆ ಇಲ್ಲ, ರೀಸನಬಲ್ ಆಗಿದೆ. ಪೂರ್ ಮಸಾಲ ತೊಗೊಂಡೆ, ನೀರು ದೋಸೆ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಸೂಪರ್ ಸರ್. ನಮಸ್ತೆ, ನಿಮ್ಮ ಹೆಸರು? ಪ್ರದೀಪ್ ಅಂತ. ಸರ್, ನಾನು ಆಲ್ಮೋಸ್ಟ್ ಒಂದು 5 to 6 years ಬರ್ತಾ ಇದ್ದೀನಿ. ಓಕೆ, ಐ ಲವ್ ದ ಫುಡ್. ಅಲ್ಟಿಮೇಟ್ ಆಗಿರುತ್ತೆ, ಮನೆ ಊಟ ಥರ ಇರುತ್ತೆ. ಸರ್ವಿಸ್ ವೈಸ್ ದೇರ್ ಇಸ್ ನೋ ಪ್ರಾಬ್ಲಮ್. ಮಲ್ನಾಡು ಇರುತ್ತೆ, ಮಲ್ನಾಡು ನಮ್ಗೆ ಆಂಧ್ರ ಸ್ಟೈಲಲ್ಲೂ ಸಿಗುತ್ತೆ. ಸ್ಪೈಸಿ ಬೇಕಾಗಿರುತ್ತೆ, ಸ್ಪೈಸಿ ಸಿಗುತ್ತೆ. ನಿಮ್ಮ ಫೇವ್ರೇಟ್ ಇದೆ? ಸರ್, ನಾನು ಯೂಶ್ವಲ್ ಆಗಿ ನಾನು ಇಲ್ಲಿ ತಿನ್ನೋದು ಬೋಟಿ ತಿಂತೀನಿ, ಹೆಡ್ ಕರಿ ತಿಂತೀನಿ, ಮತ್ತೆ ಬ್ರೈನ್ ಫ್ರೈ ತಿಂತೀನಿ. ನಾಟಿ ಇದನ್ನ. ನಿಮ್ಮ ಹೆಸರು? ನಮ್ಮ ಹೆಸರು ತ್ರಿಮಲೇಶ್ ರೆಡ್ಡಿ ಅಂತ. ಓಕೆ. ನಾನೇನು ಒಂದು 10 ವರ್ಷದಿಂದ ಬರ್ತಾ ಇದ್ದೆ ಸರ್ ಹೋಟೆಲ್ಗೆ, ಸೂಪರ್ ಆಗಿದೆ, ಅದಕ್ಕೆ ಬರ್ತಾ ಇದ್ದೆ. ಮತ್ತೆ ಎಲ್ಲ ಟ್ರೈ ಮಾಡಿರ್ತೀರ, ನಿಮ್ಗೆ ತುಂಬ ಇಷ್ಟ ಆಗುವಂಥ ಊಟ ಯಾವುದು? ಪೋರ್ಕ್ ಡ್ರೈ, ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇನ್ನೊಂದು ಪೋರ್ಕ್ ಡಿಶ್ ಇದೆ, ಪೋರ್ಕ್ ಗ್ರೇವಿ ಬರುತ್ತೆ. ಈ ಒಂದು ರೆಡ್ ಡಿಶ್ ಮಲ್ನಾಡ್ ಸ್ಟೈಲಲ್ಲಿ ಮಾಡ್ತಾರೆ. ಇದನ್ನು ಕನ್ಸಿಸ್ಟೆನ್ಸಿ ಒಂದು ಗಟ್ಟಿಯಾಗಿದೆ. ಪರೋಟ, ಚಪಾತಿ, ನೀರು ದೋಸೆ ಇದೆಲ್ಲ ಸಿಗೋದ್ರಿಂದ ನಿಮಗೆ ಕಾಂಬಿನೇಷನ್ಗೆ ಅಲ್ಟಿಮೇಟ್ ಆಗಿರುತ್ತೆ. ನೀರು ದೋಸೆ ಒಂದು 4 pieces. ಪೋರ್ಕ್ ಫ್ರೈ ಮಾಡೋದ್ರಲ್ಲಿ ಈ ಪೋರ್ಕ್ ಗೊಜ್ಜು ಅಥವಾ ಈ ಗ್ರೇವಿ ಇರುತ್ತಲ್ಲ, ಯಾಕಂದರೆ ಎಲ್ಲ ಫ್ಯಾಟು ಜ್ಯೂಸಸ್ ಎಲ್ಲ ರೆಂಡರ್ ಆಗಿ ಅದರಲ್ಲೇ ಇರುತ್ತೆ. ನಿಮಗೆ ಗ್ರೇವಿ ನೋಡ್ಬೋದು, ನೀವು ಕನ್ಸಿಸ್ಟೆನ್ಸಿ ಆ್ಯಂಡ್ ಸ್ಟಿಕ್ಕಿನೆಸ್ಸು. ಒಣಗಿದ ಮೆಣಸಿನ್ಕಾಯಿ ಬೇಸ್ ಬರುತ್ತೆ ನಿಮಗೆ, ಅದ್ರ ಜೊತೆ ಈ ಮೆಣಸು ಆ್ಯಂಡ್ ಬೇರೆ ಬೇರೆ ಈ ಸ್ಪೈಸಸ್ ಎಲ್ಲ ರುಬ್ಕೊಂಡು ಮಾಡ್ತಾರೆ. ನಮ್ಮ ನಾಟಿ ಸ್ಟೈಲ್ ಏನಂದರೆ ಬ್ರೈನ್ ಫ್ರೈ, ಬ್ರೈನ್ ಪೆಪ್ಪರು, ಈರುಳ್ಳಿ ಗಿರುಳ್ಳಿ ಎಲ್ಲ ಹಾಕಿ ಜೋರಾಗಿ ಫುಲ್ಲು ಬ್ರೈನ್ ಪೀಸ್ನ ಹಂಗೆ ಈರುಳ್ಳಿ ಜೊತೆ ಇಟ್ಕೊಂಡು ಪೆಪ್ಪರ್ ಫ್ರೈ ಕ್ಲೀನಾಗಿದೆ, ಬ್ಯಾಲೆನ್ಸ್ ಆ್ಯಂಡ್ ಬ್ರೈನ್ ಬೇಸ್ ಇಟ್ಟು ಇಟ್ಕೊಂಡಿರ್ತಾರೆ. ಈ ಫ್ರೈ ಮಾಡಿದಾಗ ನಿಮಗೆ ಏನೇನು ನಾವು ಯಾವ ಥರ ಫ್ರೈ ಕೇಳ್ತೀವೋ ಅದನ್ನ ಒಂದು ಪೌಡ್ರಲ್ಲಿ ಹಾಕಿ ಕ್ಲೀನಾಗಿ ಮಾಡ್ಕೊಡ್ತಾರೆ. ಫ್ರೈಡ್ ಕೈಮಾ, ಅದನ್ನು ಮತ್ತೆ ಒಂದು ಚಾಪ್ ಮಾಡಿ ಫ್ರೈ ಮಾಡ್ಕೊಡಿದ್ದಾರೆ. ಒಳಗಡೆ ಮಸಾಲೆ, ಕೊತ್ತಂಬರಿ, ಈರುಳ್ಳಿ ಇದೆಲ್ಲ ಸ್ಪೈಸಸ್ಸು ಇದೆಲ್ಲ ಮಿಕ್ಸರ್ ಇದೆ. ಒಳ್ಳೆ ಸ್ಪೈಸಿ ಆಗಿದೆ, ಹಸಿಮೆಣಸಿನ್ಕಾಯಿ ರುಬ್ಬಾಕೊಂಡಿರ್ತಾರೆ. ಸಬ್ಬಸಿಗೆ ಸೊಪ್ಪು ಅಂತಾರೆ, ಸಬ್ಬಕ್ಕಿ ಸೊಪ್ಪು, ಎಲ್ಲದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರು, ಒಳ್ಳೆ ಸ್ಪೈಸಿನೆಸ್ ಇದೆ. ನಾನ್ ವೆಜ್ಜಲ್ಲಿ ಖಾರ ಇರಲೇಬೇಕು, ಆವಾಗಲೇ ನಮಗೆ ಟೇಸ್ಟು. ಸೊ ಎಗ್ ಬೋಟಿ, ಮೇನ್ ಏನಂದರೆ ನಿಮಗೆ ಬೋಟಿನೂ ಒಂದು ಒಳ್ಳೆ ಕ್ರಂಚಿ ಇದೆ. ಮೊಟ್ಟೆ ಹಾಕಿ ತುಂಬ ಫ್ರೈ ಮಾಡಿ ಟ್ರೈ ಮಾಡಿಲ್ಲ, ಒಳ್ಳೆ ಒಂದು ಮಾಯಿಶ್ಚರು ಆ್ಯಂಡ್ ಸ್ಪೈಸಸ್ಸು ಮಸಾಲೆ ಇದೆಲ್ಲ, ಪೆಪ್ಪರ್ ಪೌಡ್ರು, ಧನಿಯಾ ಪುಡಿ, ಖಾರದ ಪುಡಿ ಹೋದಾಗ ನಿಮಗೆ ಫ್ರೈಗಳಿಗೆಲ್ಲ ಹಾಕ್ತಾರೆ ಒಂದು ಸ್ಪೈಸಿಗೆ. ಮೈನ್ ಆ ಎಗ್ಗು ಸ್ವಲ್ಪ ಹಂಗಂಗೆ ತುಂಬ ಫ್ರೈ ಆಗ್ತಿದೆ, ಅದು ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ಹೆಸರು ರಘು ಅಂತ, ಇಲ್ಲಿ 15 ಇಸಿಂದ ಬರ್ತಾ ಇದ್ದೀನಿ. ಇಲ್ಲಿ ಮುದ್ದೆ, ಮೀನು ಮತ್ತು ಲಿವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ವೆರಿ ಹೆಲ್ತಿ ಫುಡ್ಡು. ಸೊ ಅಲ್ಲಿ ಕಂಟಿನ್ಯೂ ಟು ಕಮ್ ಯು. ಮಲ್ನಾಡು ಶೈಲಿಯ ಚಿಕನ್ ಬಿರಿಯಾನಿ, ಈ ರೈಸು ಫ್ರೈಡ್ ರೈಸ್ ಬರೋಲ್ಲ ಆ ಥರ ಬರುತ್ತೆ, ಅದ್ರ ಜೊತೆ ಒಂದು ಚಿಕನ್ ಕಬಾಬ್ ತೊಗೊಂಡು ಈ ಕಾಂಬಿನೇಷನ್ನು ಟ್ರೈ ಮಾಡೋಣ ರೈಸ್ ಮಾತ್ರ. ಇದರಲ್ಲಿ ನಿಮಗೆ ಗ್ರೀನ್ ಚಿಲ್ಲೀಸು ಕಾಣ್ತಾ ಇದೆ, ಪಲಾವ್ ಎಲೆನೂ ಕಾಣ್ತಾ ಇದೆ, ಲವಂಗ, ಚಕ್ಕೆ ಇದೆಲ್ಲ ಹಾಕಿ ಸ್ಪೈಸಸ್ ಹಾಕಿ ಫ್ರೈ ಮಾಡಿರ್ತಾರೆ.
ಇದೆಲ್ಲೂ ಸಿಗಲ್ಲ. ನಾರ್ಮಲ್ ಬಿರಿಯಾನಿ ಅಲ್ಲೆಲ್ಲ ಇದೊಂಥರ ಬೇರೆ ಥರನೇ ಒಂದು ಸ್ಟೈಲು, ಒಳ್ಳೆ ಒಂದು ಫೀಲ್ ಇದೆ. ನನಗೆ ಈ ಥರ ಈ ಸ್ಟೈಲ್ ತುಂಬ ಇಷ್ಟ ಆ್ಯಕ್ಚುಲಿ. ಮಲೆನಾಡು ಕಡೆ ಆಗಲಿ, ಈ ಮೈಸೂರು ಪಲಾವು ಅಂತೀವಲ್ಲ, ಅದು ಆ ಸ್ಟೈಲಲ್ಲೂ ಒಂಥರ ಬರುತ್ತೆ. ಗ್ರೀನ್ ಫ್ಲೇವರು, ಲೈಟ್ ಮಸಾಲ, ತಿಂತ ಹೆವಿ ಅನ್ಸೋದಿಲ್ಲ. ಕಬಾಬು ಒಂದು ಒಳ್ಳೆ ಮೀಡಿಯಮ್ ಪೀಸು, ಮ್ಯಾರಿನೇಷನ್ ಎಲ್ಲ ಒಂದು ಸ್ವಲ್ಪ ಒಂದು ಬ್ರೈಟ್ ಮ್ಯಾರಿನೇಷನ್ ಇದೆ. ಮೊಸರಾಕಿ ಮ್ಯಾರಿನೇಟ್ ಮಾಡಿದರೆ ಟ್ಯಾಂಗಿನೇಜ್ ಬರುತ್ತೆ ನಿಮಗೆ. ಅದು ಬಿಟ್ಟು ಬೇರೆ ಈ ಚಿಲ್ಲಿ ಪೌಡರ್ ಆಗಿರ್ಬೋದು, ಕಾರ್ನ್ಫ್ಲವರ್ ಆಗಿರ್ಬೋದು, ಆ ಕೋಟಿಂಗ್ ಎಲ್ಲ ಸೂಪರಾಗಿ ಕೊಡ್ತದೆ. ಸಾಲ್ಟ್ ಬ್ಯಾಲೆನ್ಸು ತುಂಬ ಒಂದು ಸ್ಪೆಷಾಲಿಟಿ. ನಾನು ನಿಮಗೆ ಪರ್ಸ್ನಲ್ ಒಂದು ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ, ಇಷ್ಟು ಹೋಟ್ಲು ಮಾಡಿ ನಾವು ಎರಡು ಪೋರ್ಕ್ ಡಿಶಸ್ ಅಷ್ಟು ಸಿಗೋದು ಇಲ್ಲ, ಅಥವಾ ಸಿಕ್ಕಿರೋ ಸ್ವಲ್ಪ ಬರೀ ಪೋರ್ಕ್ ಅಂಗಡಿ ಮಾತ್ರ ಇರುತ್ತೆ, ಅಲ್ಲಿ ಬೇರೆ ಏನೂ ಸಿಗೋಲ್ಲ ನಿಮಗೆ. ಇನ್ನು ಮಾಮೂಲಿ ನಾಟಿ ಸ್ಟೈಲ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಈ ಮಲೆನಾಡು ಅಂದರೆ ಆ ಮಲೆನಾಡು ಶೈಲಿಯ ಅದೊಂದು ಒಂದು ಸೆಕ್ಷನ್ ಮಾತ್ರ ಇರುತ್ತೆ. ಸೀ ಫುಡ್ ಅಂದರೆ ಮಂಗಳೂರು ಕ್ಯೂಸಿನು, ಮಂಗಳೂರು ಸ್ಪೆಷಾಲಿಟಿ ಹೋಟ್ಲು ಹುಡ್ಕೊಂಡು ಹೋದಂಗೆ ನಿಮಗೆ ಇಲ್ಲ ಹಂಗಲ್ಲ. ನಿಮಗೆ ಚಿಕನ್ನು ಮಟನ್ನು ನಾಟಿ ಸ್ಟೈಲಿಂದ ಹಿಡಿದು ಮಂಗಳೂರು ಸ್ಟೈಲಲ್ಲಿ ಈ ಫಿಶ್ ಇರ್ಬೋದು ಆ್ಯಂಡ್ ಪೋರ್ಕು ಅದು ಹೇಳೋಂಗಿಲ್ಲ, ಅದು ಎಲ್ಲ ಪರೋಟಾಯಿಂದ ಚಪಾತಿಯಿಂದ ಮುದ್ದೆನೇ ಸಿಗುತ್ತೆ. ಬಿರಿಯಾನಿ ಅಂತೂ ಇದೇ ಲೀಸ್ಟ್ ಎಕ್ಸ್ಪೆಕ್ಟೆಡು, ಇದೇ ಹೈಲೈಟ್ ಅಂದ್ರೆ ಅಷ್ಟು ಚೆನ್ನಾಗಿದೆ. ಸೊ ಎ ಟು ಝೆಡ್ ಅಲ್ಲಿ ಎಲ್ಲ ಮೀಟಲ್ಲೂ ಕವರ್ ಆಗುತ್ತೆ ನಿಮಗೆ. ಅಂಜಲ್ ಒಂದು ರವಾ ಫ್ರೈ ಮಾಡಿದ್ದಾರೆ, ಸ್ಲೈಸ್ ನೋಡ್ಬೋದು ಹೆಂಗಿದೆ, ಒಳ್ಳೆ ಒಂದು ಸ್ಲೈಸು. ಎಕ್ಸ್ಟ್ರಾ ಆರ್ಟಿಫಿಷಿಯಲ್ ತುಂಬ ಕಲರು, ತುಂಬ ಇದೆಯ ಮಸಾಲೆ ಏನೂ ಇಲ್ಲ, ಸಟಲ್ ಕ್ಲೀನ್ ಮೀನ್ ಟೇಸ್ಟ್ ಬರುತ್ತೆ ನಿಮಗೆ. ಆ್ಯಂಡ್ ರವಾದ ಒಂದು ತೆಳ್ಳಗಿದೆ ಕೋಟಿಂಗು, ಇಷ್ಟೇ ನಿಮಗೆ ಕೋಟಿಂಗ್ ಬರೋದು. ನಿಮಗೆ ಬೋನ್ಲೆಸ್ ಥರನೇ ಬರುತ್ತೆ, ಅದ್ರ ಜೊತೆ ಬೋನ್ಲೆಸ್ ಒಂದು ಕಬಾಬ್ ಇದೆ, ಫಿಶ್ ಕಬಾಬು. ಇದು ಎಗ್ಗಲ್ಲಿ ಫ್ರೈ ಮಾಡಿದರೆ ಬೋನ್ಲೆಸ್ ಫಿಶ್ಶು, ಫಸ್ಟ್ ಟೈಮ್ ನಾನಂತೂ ಈ ಒಂದು ಕಾಂಬಿನೇಷನ್ ನೋಡ್ತಾ ಇರೋದು. ಇದು ಆಯಿಲಲ್ಲಿ ಫ್ರೈ ಮಾಡ್ಕೋತಾರೆ, ಮತ್ತು ಸ್ವಲ್ಪ ಮೊಟ್ಟೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹಾಕಿ ಫ್ರೈ ಮಾಡಿಕೊಂಡು ಒಂದು ಎಗ್ ಫಿಶ್ ಅಂತಲೇ ಹೇಳ್ಬೋದು, ಇದು ಎಗ್ ಬೋನ್ಲೆಸ್ ಫಿಶ್ ಅಂತಲೇ. ಒಳ್ಳೆ ಒಂದು ಮಸಾಲೆ, ಪ್ಯೂರ್ ಮೀನ್ ಟೇಸ್ಟು, ಮುಳ್ಳಿಲ್ಲ, ಏನಿಲ್ಲ, ತಲೆನೋವೇ ಇಲ್ಲ. ಆ್ಯಂಡ್ ಬಾಸ ಫಿಶ್ ಅಂತ ಅಲ್ಲ, ಇದು ಒಳ್ಳೆ ಒಂದು ಫಿಶ್ ಯೂಸ್ ಮಾಡಿದ್ದಾರೆ. ಇಲ್ಲ ಹಂಗಲ್ಲ ನಿಮಗೆ, ಅಂಜಲಿಂದ ಹಿಡಿದು ಪ್ರಾನ್ಸಿಂದ ಹಿಡಿದು, ಇದು ಪ್ರಾನ್ಸು. ಸೊ ಇದು ಅದೇ ಒಂದು ಸ್ಟೈಲಲ್ಲಿ ಮಾಡಿದ್ದಾರೆ, ಎಗ್ ಒಂದು ಪ್ರಾನ್ಸು. ಎಗ್ ಕೋಟಿಂಗ್ ಕೊಟ್ಟು ಪ್ರಾನ್ಸ್ ಮಾಡ್ತಾರೆ ಬಟ್. ಆ್ಯಂಡ್ ಮತ್ತಿ ಮೀನಲ್ಲಿ ಎರಡು ವೆರೈಟಿ, ಒಂದು ನಾರ್ಮಲ್ ಒಂದು ಡೀಪ್ ಫ್ರೈ ಇದು, ಇನ್ನೊಂದು ರವಾ ಫ್ರೈ. ಹಾಂ, ಏನು ಒಳಗಡೆ ಜ್ಯೂಸಿ ಆಗಿದೆ ನಿಮಗೆ. ಮಸಾಲೆ ಲೈಟಾಗಿದೆ, ಲೈಕ್ ಆಲ್ಮೋಸ್ಟ್ ಮನೇಲಿ ಮಾಡಿದಂಗೆ ನಿಮಗೆ, ತುಂಬ ಕೋಟಿಂಗ್ ಜಾಸ್ತಿ ಇಲ್ಲ, ಸಾಲ್ಟ್ ಆ್ಯಂಡ್ ಸ್ಪೈಸಿ ಬ್ಯಾಲೆನ್ಸ್ ಕ್ಲೀನಾಗಿದೆ. ಅದೇ ಮನೆಯಲ್ಲೇ ಮಾಡಿದಂಗೆ ನಿಮಗೆ, ಅದ್ರ ಮೇಲೆ ಒಂಚೂರು ಲೆಮನ್ನು ಸ್ಕ್ವೀಸ್ ಮಾಡಿಕೊಂಡು ಒಂಚೂರು ಈರುಳ್ಳಿ ಇಟ್ಕೊಂಡಿದ್ರೆ ಗುಂಬಡ ಆಗಿರುತ್ತೆ. ಇವರ ಸ್ಟೈಲು ಒಂದು ಚಿಲ್ಲಿ ಚಿಕನ್ ಇದೆ ಆ್ಯಂಡ್ ಒಂದು ಚಿಕನ್ ಫ್ರೈ ಇದೆ. ಸೊ ಇದು ಕಬಾಬ್ ಸ್ಟೈಲಲ್ಲಿ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದು ಲೈಟ್ ಗ್ರೇವಿ ಥರ ಮಾಡ್ಕೊಂಡು ಇದು ಮಾಡ್ತಾರೆ. ಚಿಲ್ಲಿ ಚಿಕನ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನು, ಇನ್ನೂ ಉಪ್ಪು ಇದೆಲ್ಲ ಇದಾವಲ್ಲ ತಿನ್ನೋದಕ್ಕೆ, ಸೀ ಫುಡ್ ಇದೆಲ್ಲ, ಇದು ಗೊತ್ತಿದೆ ಚಿಲ್ಲಿ ಚಿಕನ್ ಆಲ್ಮೋಸ್ಟ್ ನಿಮಗೆ. ಸೊ ಬಂದಾಗ ಅದನ್ನು ಟ್ರೈ ಮಾಡಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಓಕೆ, ನಮ್ಮ ಹೋಟೆಲ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ ಆ್ಯಂಡ್ ಹೋಟೆಲ್ ಬಗ್ಗೆ ತಿಳಿಸ್ಕೊಳ್ಳಿ. ಹೆಚ್ಚು 1992 ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮಲ್ಲಿ ಮಲೆನಾಡು ಸ್ಟೈಲು ಸಿಗುತ್ತೆ, ನಾಟಿ ಸ್ಟೈಲು ಸಿಗುತ್ತೆ. ಯಾವುದು ನಾವು ಸೋಡಾ ಇನ್ನೊಂದು ಮತ್ತೊಂದು ಯಾವುದು ಯೂಸ್ ಮಾಡಲ್ಲ, ನಾವೆಲ್ಲ ಪ್ಯೂರ್ ನಾಟಿ ಸ್ಟೈಲ್. ಮನೆ ಮಟನ್ನಲ್ಲಿ ಕೈಮಾ ಸಿಗುತ್ತೆ, ಲಿವರ್ ಸಿಗುತ್ತೆ, ಬೂಟಿ, ತಲೆ ಮಾಂಸ, ಬ್ರೈನು, ಮಟನ್ ಕುರ್ಮಾ ಸಿಗುತ್ತೆ, ಮಟನ್ ಫ್ರೈ ಸಿಗುತ್ತೆ, ಮಟನ್ ಚಿಲ್ಲಿ, ಸೀ ಫುಡ್ ಇದೆ, ಸೀ ಫುಡ್ ಇದೆ. ಸ್ಪೆಷಾಲಿಟಿ ಅಂದರೆ ಪೋರ್ಕ್ ಅಂತ. ನಮ್ಮಲ್ಲಿ ಸ್ಪೆಷಾಲಿಟಿ ಅಂದರೆ ಪೋರ್ಕ್. ಸೊ ಬೆಂಗಳೂರಲ್ಲಿ ಈ ಒಂದು ಎಲ್ಲ ಮಿಕ್ಸು, ಲೈಕ್ ನಮಗೆ ಸೀ ಫುಡ್ಡು ಸಿಗುತ್ತೆ, ಚಿಕನ್ನು, ಮಟನ್ನು ಆ್ಯಂಡ್ ಪೋರ್ಕು ಸಿಗೋದು ತುಂಬ ಕಮ್ಮಿ ಇದೆ. ಸೊ ಅದ್ರ ಬಗ್ಗೆ ಹೇಳಿ, ಜನದ ರೆಸ್ಪಾನ್ಸ್ ಹೇಗಿದೆ? ಪೋರ್ಕು ನಮ್ಮಲ್ಲಿ ಒಂದು ದಿನಕ್ಕೆ 40-50 ಕೆಜಿ. ಓಕೆ, ಅದು ತುಂಬ 92 ಅದು ನಾವು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಕಮ್ಮಿ ಇತ್ತು. ಓಕೆ, ಹೋಗ್ತಾ ಹೋಗ್ತಾ ಈಗ 40 ಬಂದು ನಿಂತಿದೆ. ಇದು ಟೈಮಿಂಗ್ಸ್ ನಮ್ಮದು ಬೆಳಗ್ಗೆ 10:30 ಮಧ್ಯಾಹ್ನ 3:30 ಕ್ಲೋಸ್ ಮಾಡಿಬಿಡ್ತೀವಿ, ಸ್ವಲ್ಪ ಕ್ಲೀನಿಂಗ್ ಎಲ್ಲ ಬೇಕಲ್ಲ. ತಿರ್ಗಿ ಮತ್ತೆ 6:30 ಓಪನ್ ಆಗುತ್ತೆ, 6:30 10:30 ಇರುತ್ತೆ.
ಲೊಕೇಶನ್ ನಮಗೆ ಬನ್ನರಘಟ್ಟ ಮೇನ್ ರೋಡ್ ಶಾಪರ್ ಶಾಪ್ ಇದೆಯಲ್ಲ ಅದ್ರ ಪಕ್ಕದ ಬಿಲ್ಡಿಂಗ್. ನಿಮ್ಮ ಜೊತೆ ನಿಮ್ಮ ಮಗನೂ ಇದ್ದು ಮಗನೇ ಇದ್ದಾರೆ. ಸೊ ಬ್ರದರ್ ಹೇಳಿ, ನಿಮಗೆ ಏನನ್ಸುತ್ತೆ ನಿಮ್ಮ ಹೋಟೆಲ್ ಬಗ್ಗೆ? ಚೆನ್ನಾಗಿದೆ, ಫುಡ್ಡು ಎಲ್ಲ ಕಾನ್ಸೆಪ್ಟ್ ಇದೆಯಲ್ಲ. ಓಕೆ, ನಮ್ದು ಬೇರೆ ಥರ ಈ ಸರೌಂಡಿಂಗ್ ಅಲ್ಲಿ ಅಷ್ಟು ಸಿಗೋದು ಇದಾವೆಲ್ಲ. ಬರ್ತಾರೆ ಬರ್ತಾರೆ, ಸ್ಟೂಡೆಂಟ್ಸ್ ಇದೆ, ಸಾಫ್ಟ್ವೇರ್ಸ್ ಬರ್ತಾರೆ, ಫ್ಯಾಮಿಲೀಸ್ ಬರ್ತಾರೆ, ಮತ್ತು ನಮಗೆ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ. ಸರಿ, ನಮಗೆ ಬನ್ನರಘಟ್ಟ ಜಿಗಣಿಯಿಂದನೂ ಬರ್ತಾರೆ. ಆ ಕಡೆ ನಿಮಗೆ ಹೊಸೂರು ರೋಡು, ಅತ್ತಿಬೇಲೆ ಅಲ್ಲಿಂದ ಉಡ್ಕೊಂಡು ದೊಮ್ಸಾಂದ್ರ ಅತ್ತಿಬೇಲೆ ಈ ಕಡೆಯಿಂದ ಬರ್ತಾರೆ, ದೊಮ್ಮಲೂರಿಂದ ಬರ್ತಾರೆ. ವೀಕ್ಲಿ ಅವರಿಗೆ ಟ್ರಾಫಿಕ್ ಹೆವಿ ಇರೋದ್ರಿಂದ ಎರಡು ಮೂರು ಸರಿ ಬರ್ತಾರೆ. ಆನ್ಲೈನಲ್ಲಿ ಅವೈಲೇಬಲ್ ಇದ್ರಲ್ಲ. ಹೌದು, ಸೊ ಏನಂತ ಸರ್ಚ್ ಮಾಡಬೇಕು? ಸೇಮ್ ಹೋಟ್ಲ್ ಹೆಸರು ಆರಾಧನಾ ಅಂತ ಸರ್ಚ್ ಮಾಡಬೇಕು. ಸೊ ಸ್ವಿಗ್ಗಿ ಎಲ್ಲ ಅವೈಲೇಬಲ್ ಇದೆ. ಸೊ ಜನಕ್ಕೆ ಏನೇಳಕ್ಕೆ ಇಷ್ಟಪಡ್ತೀರಾ? ಜನಕ್ಕೆ ಈಗ ಬಂದವರಿಗೆ ಇನ್ನೂ ಬನ್ನಿ ಅಂತೀವಿ, ಹೊಸಬರಿಗೆ ಆದಷ್ಟು ಬೇಗ ಬಂದು ನಮ್ಮ ಪದಾರ್ಥಗಳನ್ನ ನೀವು ಸವಿ ರುಚಿ ಮಾಡಿ ಅಂತ ನಾವು. ಯಾಕಂದರೆ ಒಂದು 100 ಜನ ಮೇಲೆ ಕೆಪಾಸಿಟಿ ಇದೆ, ಸಿಟ್ಟಿಂಗು ಬೆಂಗಳೂರಲ್ಲಿ ಆ್ಯಕ್ಚುಲಿ ಸಿಗೋದಿಲ್ಲ, ಅಷ್ಟು ಸ್ಪೇಸ್ ಸಿಗೋದಿಲ್ಲ. ತುಂಬ ಒಂದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಪಾರ್ಕಿಂಗಿಗೆ ಕೂಡ ವ್ಯವಸ್ಥೆ ಇದೆ. ವ್ಯವಸ್ಥೆ ಇದೆ, ಹೌದು. ತುಂಬ ಕಡೆ ಸಿಟಿಯಲ್ಲಿ ಪಾರ್ಕಿಂಗ್ ಸಿಗಲ್ಲ, ಮೀನ್ ಎಲ್ಲೆಲ್ಲೋ ನಿಲ್ಲಿಸ್ಬೇಕು, ಎಲ್ಲೆಲ್ಲೋ ಬರಬೇಕು. ಆ್ಯಂಡ್ ಈ ಫುಡ್ ಎಲ್ಲಿ ಸಿಗುತ್ತೆ ಸರ್? ಏನೋ ನಾವು ಶೂಟಿಂಗ್ ನಮ್ಮದೆಲ್ಲ ಪ್ಯೂರ್ ನಾಟಿ. ನಾವೀಗ 30 ವರ್ಷ ಆದ್ರೂ ನಾವು ನಮ್ಮಲ್ಲಿ ವರ್ಕರ್ಸ್ ಇದ್ರೂ 15 ಜನ ಇದ್ರು ನಾವು ಯಾರನ್ನ ಕಳಿಸಲ್ಲ, ನಾವೇ ಪರ್ಚೇಸಿಂಗ್. ಓಕೆ, ತಂದೆ ಮಕ್ಕಳು ನಾವೇ, ನಮ್ಮ ಬ್ರದರ್ ಇದ್ದಾರೆ. ಓಕೆ, ಅವರು ಅವರಿಲ್ಲ ಅಂದರೆ ನಾವು ಇಲ್ಲ ಅಂದರೆ ನಮ್ಮ ಮಗ ಹೆಂಗೆ ಹೋಗ್ತಾ ಇರ್ತಾರೆ. ನಾವು ಬೇರೆಯ ಮೇಲೆ ಡಿಪೆಂಡ್ ಆಗಲ್ಲ, ಯಾಕೆಂದರೆ ಒಳ್ಳೆ ಪದಾರ್ಥ ಸಿಗಲ್ಲ. ನಾವೇ ಹೋದರೆ ಒಳ್ಳೆ ಪದಾರ್ಥ ಹುಡುಕಿ ತರ್ಬೋದು ಅನ್ನೋ ಉದ್ದೇಶಕ್ಕೆ 30 ವರ್ಷದಿಂದ ನಾವೇ ಹೋಗ್ತಾ ಇದ್ದೀವಿ. ಅದೊಂದೇ ನಮ್ಮ ಅಡ್ವಾಂಟೇಜ್, ಕಸ್ಟಮರ್ಸಿಗೆ ಒಳ್ಳೆ ಪದಾರ್ಥ ಕೊಡ್ಬೋದು ಅಂತ. ಆಲ್ ದಿ ಬೆಸ್ಟ್ ನಿಮಗೆ, ಒಳ್ಳೇದಾಗಲಿ. ಟ್ರಾಫಿಕ್ ಹೆವಿ ಆಗಿರೋದ್ರಿಂದ ನಮಗೆ ಇಂದ್ರನಗರದಿಂದ ರೆಗ್ಯುಲರ್ ಇದ್ದರು. ಓಕೆ, ಆಮೇಲೆ ನಿಮ್ಮ ಮೈಸೂರು ರೋಡು ವಿಜಯನಗರ ಮೇನ್ ಬಿಕಾಸ್ ಆಫ್ ಪೋರ್ಕ್. ಪೋರ್ಕ್ ಕೋಲಾರದಿಂದ ಬಂದಿದ್ದು ಇದೆ ನಮಗೆ. ಒಳ್ಳೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಮೇನ್ ಜನಕ್ಕೆ ರೀಚ್ ಆದರೆ ಸಾಕು ನಿಮಗೆ ಎಲ್ಲ ಇದಾದರೆ. ಟ್ರಾಫಿಕ್ಕು ಲೆಕ್ಕ ಮಾಡಲ್ಲ, ಬರ್ತಾರೆ ಜನ, ಆರಾಮಾಗಿ ಹುಡ್ಕೊಂಡು ಬರ್ತಾರೆ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯಾಮಿಲಿಗೆ, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಆಪರ್ಚುನಿಟಿ. ಇಷ್ಟು ದಿನ ಜರ್ನಿಯಲ್ಲಿ ನಮಗೆ ಈ ಫುಡ್ ರಿವ್ಯೂ ಜರ್ನಿಯಲ್ಲಿ ನನಗೆ ಒಂಥರ ಸರ್ಪ್ರೈಸಿಂಗು ಆ್ಯಂಡ್ ಹ್ಯಾಪಿ ಅನಿಸಿದ್ದು. ಆ್ಯಂಡ್ ಒಂದೊಂದು ಕಂಪ್ಲೀಟ್ ಅನಿಸ್ತು ನನಗೆ, ಪ್ಲೇಸು ತುಂಬ ಒಂದು ಕಂಪ್ಲೀಟ್ ಅನಿಸ್ತು. ಹೋಟೆಲ್ ಆರಾಧನ ಬನ್ನರಘಟ್ಟ ರೋಡು, ಪೋರ್ಕಿಂದ ಹಿಡಿದು ಚಿಕನ್ನು ಮಟನ್ನು ಸೀ ಫುಡ್ಡು ಎಲ್ಲ ವೆರೈಟಿನೂ ಸಿಗುತ್ತೆ. ಬಿರಿಯಾನಿ, ಚಪಾತಿ, ಪರೋಟ, ಮುದ್ದೆ ಇದರಲ್ಲೂ ಯಾರೂ ಮಿಸ್ ಮಾಡಿಲ್ಲ ಅವರು. ನಿಮಗೆ ವೈಟ್ ರೈಸ್ ಕೂಡ ಸಿಗುತ್ತೆ, ಅದು ಎಲ್ಲ ಸಿಗುತ್ತೆ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್, 20 ಇಯರ್ಸಿಂದ ಇದೆ ಇದು. ಎಷ್ಟು ಜನಕ್ಕೆ ತಿಳಿದಿದೆ ಅಥವಾ ಒಂದು ಪಾಪ್ಯುಲರೇ, ಲೋಕಲ್ ಏರಿಯಲ್ಲೆಲ್ಲ ಪಾಪ್ಯುಲರೇ. ತುಂಬ ಜನಕ್ಕೆ ತಿಳಿದ್ರೆ ಇದ್ರ ಬಗ್ಗೆ ಎಲ್ಲ ಇದು ಆ್ಯಕ್ಚುಲಿ ಗೊತ್ತಿರಲ್ಲ ಅವ್ರಿಗೆ. ಸೊ ಬಂದು ಟ್ರೈ ಮಾಡ್ಬೋದು. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲೆಲ್ಲ. ಆ್ಯಂಡ್ ಫುಡ್ಡಿ ಬಾಸ್ ಇನ್ಸ್ಟಾಗ್ರಾಮ್ ಪೇಜು, ಅದನ್ನು ಫಾಲೋ ಮಾಡಿಕೊಂಡ್ರೆ ಇದ್ರದ್ದು ರೀಲ್ಸು, ಅಪ್ಡೇಟ್ಸು ಎಲ್ಲ ಬರ್ತಾ ಇರುತ್ತೆ. ಸೊ ಡೂ ದ್ಯಾಟ್. ಹಲೋ ಕರ್ನಾಟಕ ಅಂತ ಕೂಡ ಇದೆ, ಅದನ್ನು ಫಾಲೋ ಮಾಡ್ಕೊಂಡ್ರಿ. ಸೊ ಕೀಪ್ ಸಪೋರ್ಟಿಂಗ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಆ್ಯಂಡ್ ಬಾಯ್. ಸಿಯಾ.